ನಾನು ಮೂಲಾಂಶ ಕಾಂಗ್ರೆಸ್ಸಿನವನು. ನಾವು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಂಥ ಸಂದರ್ಭದಲ್ಲಿ 3-4 ಬಾರಿ ಅಂಜನಮೂರ್ತಿಯವರ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ, ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥವ್ರು. 2008 ಈ ಒಂದು ಯಲಹಂಕ ವಿಧಾನಸಭಾ ಕ್ಷೇತ್ರ ಮರುನಿಂಗಡಿ ಆದಾಗ ದಾಸನ್ಪುರ ಹೋಬಳಿ ಯಲಹಂಕ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ಕಂತು. ಆ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಜನರಲ್ಲಾಗಿ ಜನರಲ್ ಆಯಿತು. ಜನರಲ್ ಆಗಿದ್ದರಿಂದ ನನಗೆ ಒಂದು ಅವಕಾಶವನ್ನು ಈ ರಾಜ್ಯದ ಅವತ್ತಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬರು, ಸನ್ಮಾನ್ಯ ನಮ್ಮ ಮುಖಂಡರಾದಂಥ ಡಿ ಕೆ ಸಾಹೇಬರು ಹಾಗೂ ನಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಂಥ ಆ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ನಮ್ಮ ಶಾಸಕರಾದಂಥ ಅಂಜನಮೂರ್ತಿಯವರು ಮತ್ತು ಯಲಹಂಕ ಕ್ಷೇತ್ರದ ಶಾಸಕರಾದಂಥ ಪ್ರಸನ್ನ ಕುಮಾರ್ ಅವರ ನೇತೃತ್ವದಲ್ಲಿ ನಾನು 2028 ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ. ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾದಂಥ ವಿಶ್ವನಾಥ್ ಅವರು ಕೂಡ ಆಕಾಂಕ್ಷಿಯಾಗಿ ಬಿ ಜೆ ಪಿಯಿಂದ ಸ್ಪರ್ಧೆಗಿಳಿದರು. ಇದೇ ಕ್ಷೇತ್ರದ ಇದೇ ದಾಸಂಪುರ ಹೋಬಳಿಯ ಅಡಕಮಾರಿನಲ್ಲಿ ಈ ಕೃಷ್ಣಪ್ಪನವರು ಕೂಡ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಹಾಗಾಗಿ 2008 ಚುನಾವಣೆಯಲ್ಲಿ ಈ ಭಾಗದಿಂದ ದಾಸಂಪುರ ಭಾಗದಿಂದ ಇಬ್ಬರು ನಾವು ಸ್ಪರ್ಧೆ ಮಾಡಿದ್ರಿಂದ ಚುನಾವಣೆಯಲ್ಲಿ ನಾನು 56,000 ಮತವನ್ನು ಪಡಿಬೇಕಾಗಿ ಬಂತು. ಈ ಭಾಗದಲ್ಲಿ ಜೆ ಡಿ ಎಸ್ ಮತ ಕೂಡ 3ನೇ ಸ್ಥಾನದಲ್ಲಿ ಬಂತು. ವಿಶ್ವನಾಥರು 1ನೇ ಸ್ಥಾನದಲ್ಲಿ ಬಂದರು. ಆವತ್ತಿನ ಪರಿಸ್ಥಿತಿ ಆಗಿತ್ತು ಚುನಾವಣೆ. ನಾವಿಬ್ಬರು ಒಂದೇ ಹೋಬಳಿಯಾಗಿದ್ದರಿಂದ ಇಬ್ಬರು ಸೋಲನ್ನು ಕಾಣಬೇಕಾಗಿ ಬಂತು. ವಿಶ್ವನಾಥರು ಗೆದ್ದಿದ್ರು. ಆಗ ನಾನು ಚುನಾವಣೆ ಸೋತಿದ್ರೂ ಕೂಡ ನಾನು ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಕಟ್ಟಿ ಬೆಳೆಸಬೇಕು ಅಂತೇಳಿ ಇಡೀ ಕ್ಷೇತ್ರ ವ್ಯಾಪ್ತಿ ಸುತ್ತಿ 1.5 ಲಕ್ಷ ಯುವಕ ಮಿತ್ರನೆಲ್ಲ ಸೇರಿಸ್ಕೊಂಡು ಒಂದೊಂದು ಬೂತಿಂದ 25-50 ಮೆಂಬರ್ಶಿಪ್ನ ಮಾಡಿಸಿದ್ದು. ಆ ಸಂದರ್ಭದಲ್ಲಿ ಈ ಭಾಗದಿಂದ ಜೆ ಡಿ ಎಸ್ನ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಿವನಪ್ಪನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ನಾನು ಅವತ್ತು ಕೂಡ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಹೇಳಿದೆ, ಕಾಂಗ್ರೆಸ್ ಪಕ್ಷ ವಿಭಾಗ ಆಗುತ್ತೆ, ದಯಮಾಡಿ ಇವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಮಾಡಬೇಡಿ ಸರ್ ಅಂತ ಹೇಳಿದಾಗ, ಮತ್ತೆ ನೀನು ಚುನಾವಣೆ ನಿಂತು 2013 ಚುನಾವಣೆ ನಿಂತು ಎಮ್ ಎಲ್ ಎ ಆಗಬೇಕಾಗುತ್ತೆ, ಇವರು ಸಹಕಾರ ಬೇಕಾಗುತ್ತೆ ನಿನಗೆ ಚಂದ್ರಪ್ಪ ಅಂತೇಳಿ ನನ್ನ ಕನ್ವಿನ್ಸ್ ಮಾಡಿದ್ರು. ಕನ್ವಿನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ಸೋತಿರ್ತಕ್ಕಂಥ ಅಭ್ಯರ್ಥಿ ನಾನಾಗಿದ್ದರಿಂದ ಹೈಕಮಾಂಡು ಯಾರ್ಯಾರಿಗೆ ನಾನು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಬೇಕಾಗಿತ್ತೋ, ತಾಲೂಕು ಪಂಚಾಯತ್ ಟಿಕೆಟ್ ಕೊಡಬೇಕಾಗಿತ್ತೋ ಅವರ ಲಿಸ್ಟನ್ನು ಮಾಡಿ ಚುನಾವಣೆ ಅಪ್ಲಿಕೇಶನ್ ನಾಮಿನೇಷನ್ ಫೈಲ್ ಮಾಡೋ ದಿವಸ ನನಗೆ ಬಿ ಫಾರ್ಮ್ ನನ್ನ ಕೈಗೆ ಹ್ಯಾಂಡ್ ಓವರ್ ಮಾಡಿದೆ ಸನ್ಮಾನ್ಯ ಅವತ್ತು ನಮ್ಮ ಅಧ್ಯಕ್ಷರಾದಂಥ ಎಚ್ ಎಂ ರೇವಣ್ಣ ಸಾಹೇಬರು ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಅವ್ರ ನೇತೃತ್ವದಲ್ಲಿ ಬಿ ಫಾರ್ಮ್ ಹಂಚಬೇಕು ಅಂತೇಳಿ ತೀರ್ಮಾನ ಆಗಿತ್ತು. ಅವತ್ತು ಗೊಂದಲ ಆಗಿದ್ದರಿಂದ ನಮಗೂ ಸೀನಪ್ಪನವ್ರಿಗೂ ಮನಸ್ತಾಪ ಬಂದಿದ್ದರಿಂದ ನಾನು ಈ ಒಂದು ಭಾಗದಲ್ಲಿ ಯಾರ್ಯಾರಿಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಟಿಕೆಟ್ ಕೊಟ್ಟು ಗೆದ್ದಿಸ್ಕೊಂಡು ಕರ್ಕೊಂಡು ಹೋಗಬೇಕು ಕ್ಷೇತ್ರದಲ್ಲಿ ಅಂತ ಹೇಳಿದ್ನೋ ಅಂದ್ಕೊಂಡಿದ್ನೋ ಅದು ಕೈಗೂಡಿದಾದಾಗ ಆ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಬಿಡಬೇಕಾಗಿ ಬಂತು ಅನಿವಾರ್ಯತೆಯಾಗಿ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷನ ಬಿಟ್ಟೆ. ತದನಂತರ 2013 ನನಗೆ ಟಿಕೆಟ್ ಕೊಟ್ಟರು ಜೆ ಡಿ ಎಸ್ಸಿಂದ. ನಾನು ಅವತ್ತು ಸ್ಪರ್ಧೆ ಮಾಡಿ ಜೆ ಡಿ ಎಸ್ಸಿಂದ ವಿಶ್ವನಾಥರ ಮೇಲೆ 2ನೇ ಸಾರಿ ಕೂಡ ನಾನು ಜೆ ಡಿ ಎಸ್ಸಿಂದ 2ನೇ ಸ್ಥಾನದಲ್ಲಿ ಬಂದೆ. ಮತ್ತೆ ನಮಗೆ ಜೆ ಡಿ ಎಸ್ನ ಸಿದ್ಧಾಂತ ಒಪ್ಪಿಕೊಳ್ಳೋಕ್ಕಾಗದೇ ಇಲ್ದಿದ್ದರಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಮರಳಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಚುನಾವಣೆಯಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಮತವನ್ನು ಯಾಚನೆ ಮಾಡಿದ್ದು. ಹಾಗಾಗಿ ತಿರ್ಗಾ ಮತ್ತೆ ನನಗೆ 2018 ಚುನಾವಣೆಯಲ್ಲಿ
ಸನ್ಮಾನ್ಯ ವೀರಪ್ಪ ಮೊಯ್ಲಿ ಸಾಹೇಬರು ನನಗೆ ಮಾತನ್ನು ಕೊಟ್ಟರು. ನಮ್ಮ ಮನೆ ಬಂದು ನಿನಗೇ ಟಿಕೆಟ್ ಕೊಡ್ತೀವಿ ಈ ಸಾರಿ, ನಿನ್ನ ನೇತೃತ್ವದ ಚುನಾವಣೆಗೆ ಹೋಗೋಣ ಸ ನೀ ಅಂತೇಳಿ ನನಗೆ ಮಾತನ್ನು ಕೊಟ್ಟು ನನ್ನ ಅರ್ಜಿನ ತಗೊಂಡಾದ ಮೇಲೆ ಕೆ ಪಿ ಸಿ ಸಿಯಿಂದ ಅಥವಾ ಸನ್ಮಾನ್ಯ ನಮ್ಮ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಸಾಹೇಬರಿಂದ ಆಗ್ಬೋದು, ಕೆ ಪಿ ಸಿ ಸಿಯಿಂದ ಆಗ್ಬೋದು, ಡಿ ಸಿ ಸಿಯಿಂದ ಆಗ್ಬೋದು, ಯಾವುದೇ ಅಪ್ಲಿಕೇಶನ್ ನಂದನ್ನು ರೆಕಮೆಂಡ್ ಮಾಡಿದೆ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಮನಸ್ಸಿನ ನೋವಾದಿಂದ ಆವತ್ತು ಕೂಡ ನಾವು ಜೆ ಡಿ ಎಸ್ ಅನಿವಾರ್ಯತೆಗೆ ಸಪೋರ್ಟ್ ಮಾಡಿದ್ದು. ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಪಕ್ಷ ಎರಡು ಒಂದಾಗಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಅವತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬರೆಲ್ಲ ಒಪ್ಪಿ ಕುಮಾರಸ್ವಾಮಿನ ಸಿ ಎಂ ಮಾಡಿದ್ರು. ಆ ಒಂದು ನಿಲುವಲ್ಲಿ ನಾವು ಜಾತ್ಯತೀತ ಜನತಾದಳ ನಮ್ಮ ಕಾಂಗ್ರೆಸ್ ಎರಡು ಒಂದಾಗದೆ ಅಂತೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಇವತ್ತು ಅನಿವಾರ್ಯವಾಗಿ. ಮತ್ತೆ ಇವತ್ತು ಕಳೆದ ಚುನಾವಣೆಯಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ, ಎಂಟು ಜನ ಅಭ್ಯರ್ಥಿಗಳ ಜೊತೆಯಲ್ಲಿ ನಾನು ಕೂಡ ಆಕಾಂಕ್ಷಿಯಾಗಿದ್ದೆ ಸನ್ಮಾನ ವೀರಪ್ಪ ಮೊಯ್ಲಿ ನೇತೃತ್ವ ಸಾಹೇಬರಲ್ಲಿ ಮತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರಂತ ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಎರಡು ಮೂರು ಬಾರಿ ಮೀಟಿಂಗ್ ಆಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ದುಡಿತೀವಿ ಅಂತೇಳಿ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದಿದ್ದು. ಆ ತೀರ್ಮಾನದ ಪ್ರಕಾರವಾಗಿ ಕೇಶವರಾಜಣ್ಣವರಿಗೆ ಅಪ್ಲಿಕೇಶನ್ ಸಿಕ್ತು, ನಾಮಿನೇಷನ್ ಫೈಲ್ ಮಾಡಿದ್ರು. ಮಾಡೋಕ್ಕೂ ಮುಂಚಾಗಿ ಕ್ಯಾಂಡಿಡೇಟ್ ಆಗಿ ಡಿಕ್ಲೇರ್ ಆಯಿತು ನಮ್ಮ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಡಿ ಕೆ ಸಾಹೇಬರ ನೇತೃತ್ವದಲ್ಲಿ ಕೇಶವರಾಜಣ್ಣಿಗೆ ಅರ್ಹತೆ ಅವರಿಗೆ ಒಂದು ಅಭ್ಯರ್ಥಿಯನ್ನಾಗಿ ತೀರ್ಮಾನ ತಗೊಂಡ್ರು. ಮೂರು ನಾಲ್ಕು ದಿನ ಆದರೂ ಕೂಡ ನಮ್ಮ ಕ್ಯಾಂಡಿಡೇಟ್ ಆದಂಥ ಕೇಶವರಾಜಣ್ಣವರು ನಮ್ಮನ್ನು ಸಂಪರ್ಕಕ್ಕೆ ಸಿಗಲಿಲ್ಲ. ಹಾಗಾಗಿ ನಮಗೂ ಕೂಡ ನಾನು ಕೂಡ ಎರಡು ಸಾರಿ ಸೋತಿದ್ದರಿಂದ ಸಮಾಜ ಸೇವೆ ಮಾಡಿದ್ರಿಂದ ನನ್ನ ಹೆಸರು ಹೋಗ್ಲಿಲ್ವಲ್ಲ ಅನ್ನೋ ಒಂದು ಕೊಡೋದು ಬಿಡೋದು ಹೈಕಮಾಂಡ್ ತೀರ್ಮಾನ, ಆದರೂ ಕೂಡ ನನ್ನ ಹೆಸರು ಹೋಗ್ಲಿಲ್ವ ಅಂತೇಳಿ ಅಸಮಾಧಾನ ಆಗಿತ್ತು ನನಗೆ. ಆ ಒಂದು ಆಪರ್ಚುನಿಟಿನ ಜೆ ಡಿ ಎಸ್ನವ್ರು ಬಳಸ್ಕೊಂಡು ನನ್ನ ಈ ಸಾರಿ ಚುನಾವಣೆಯಲ್ಲಿ ಜೆ ಡಿ ಎಸ್ಗೆ ಮತವನ್ನು ಕೇಳಿದ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೋಮುವಾದಿ ಪಕ್ಷ ಜೊತೆಗೆ ಸೇರಿಕೊಂಡು ಕುಮಾರಸ್ವಾಮಿಯವರು ಮತ್ತು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಸೇರಿ ಇವತ್ತು ಕೋಮುವಾದಿ ಪಕ್ಷ ಬಿ ಜೆ ಪಿ ಜೊತೆಗೆ ಸೇರಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇವತ್ತು ಚುನಾವಣೆಗೆ ಹೋಗಿದ್ದಾರೆ, ಸ್ವಾರ್ಥಕ್ಕೋಸ್ಕರ ಹೋಗಿದ್ದಾರೆ. ಅದನ್ನು ಧಿಕ್ಕರಿಸಿ ನಾವು ಇವತ್ತು ನಮ್ಮ ಮೂಲ ಪಕ್ಷದ ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಒಪ್ಪಿ ಸುಮಾರು 27-28 ವರ್ಷ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದನು. ಗ್ರಾಮ ಪಂಚಾಯತಿ ಮಟ್ಟದಿಂದ ಹಿಡಿದು ತಾಲೂಕು ಪಂಚಾಯತಿ ಮಟ್ಟದಿಂದ ಹಿಡಿದು ನನ್ನ ಮಿಸ್ಸಸ್ ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ರು, ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ರು, ನಾನು ಕೂಡ ಎರಡು ಬಾರಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ಹಾಗಾಗಿ ನಮ್ಮ ಮನಸ್ಸೆಲ್ಲ ಕಾಂಗ್ರೆಸ್ ಪಕ್ಷದ ಮೇಲೆ ಇರೋದ್ರಿಂದ ನಮ್ಮ ಪ್ರೀತಿ ವಿಶ್ವಾಸ ಇವತ್ತಿನ ಒಂದು ನಮ್ಮ ರಾಜ್ಯ ಸರ್ಕಾರ ಏನು ನುಡಿದಂತೆ ನಡ್ಕೊಂಡಿದೆ, 5 ಗ್ಯಾರಂಟಿಯನ್ನು ಕೊಟ್ಟಿದೆ, ಆ ಒಂದು ಫಲಾನ ಇವತ್ತು ರಾಜ್ಯ ಸರ್ಕಾರದಲ್ಲಿ ತಿಂತಾ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿದ್ದಾರೆ ಇವತ್ತು ಆರೈಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ 5 ವರ್ಷ ಕೊಟ್ಟು 5 ಗ್ಯಾರಂಟಿನ ಇವತ್ತು ಅನುಷ್ಠಾನ ತಂದಿದೆ. ಅದರ ಜೊತೆಯಲ್ಲಿ ನಮ್ಮ ರಾಷ್ಟ್ರದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವ್ರ ಸಾಹೇಬರು ಇವತ್ತು ಏನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅವೆಲ್ಲವನ್ನು ನೋಡಿದಾಗ ಸುಭದ್ರವಾದಂಥ ಸರ್ಕಾರ ಯಾವುದಪ್ಪ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಕೊಡೋಕ್ಕಾಗುತ್ತೆ ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ. ಹಾಗಾಗಿ ನಾನು ಆ ಸಿದ್ಧಾಂತವನ್ನು ಒಪ್ಪಿಕೊಂಡು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೀನಿ. ನಮ್ಮಲ್ಲಿ ನಾಯಕತ್ವ ಕೊರತೆ ಆದಾಗ ದಾಸನಪುರ ಹೋಬಳಿ, ಹೆಸರುಘಟ್ಟ ಹೋಬಳಿ, ಯಲಂಕ ಹೋಬಳಿಯಲ್ಲಿ ನಾಯಕತ್ವ ಕೊರತೆ ಆದಾಗ ಅನಿವಾರ್ಯವಾಗಿ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಆದಂಥವರು, ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದಂಥವರು, ತಾಲೂಕು ಪಂಚಾಯತ್ ಸದಸ್ಯಗಳು ಇವರೆಲ್ಲ ವಿಶ್ವನಾಥರ ದುರಾಡಳಿತಕ್ಕೆ ಒಳಗಾಗಿ ಮತ್ತೆ ಅವರಿಗೆ ಕೊಟ್ಟಂಥ ಕಿರುಕುಳಕ್ಕೆ ತಾಡೋಕ್ಕಾಗದೆ ಅವರು ಮನಸ್ಸು ಇಲ್ಲದ ಮನಸ್ಸಲ್ಲಿ ಕೂಡ ಹೋಗಿ ಇವತ್ತು ಅವರು ಬಿ ಜೆ ಪಿ ಪಾರ್ಟಿಯಲ್ಲಿ ಸೇರಿಕೊಂಡಿದ್ದಾರೆ. ನಾನು ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ವಿಶ್ವನಾಥ್ ಅವರಿಗೆ, 2008 ಚುನಾವಣೆಯಲ್ಲಿ ನಾನು ಕೂಡ ನಿಂತಿದ್ದೆ, ನೀವು ನಿಂತಿದ್ರ, ಸನ್ಮಾನ್ಯ ಈ ಕೃಷ್ಣಪ್ಪನವರು ಕೂಡ ನಿಂತಿದ್ರು. ಆವತ್ತಿನ ಪ್ರಸನ್ನ ಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಹೆಸರುಘಟ್ಟ ಹುಬ್ಳಿ ಯಲಂಕ ಅವತ್ತಿನ ನೆಲಮಂಗಲ ಕಾನ್ಸಿಲ್ ಇರ್ತಕ್ಕಂಥ ದಾಸಂಪುರ ಹುಬ್ಳಿ
ಯಾವ್ಯಾವ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಷ್ಟು ಬಿ ಜೆ ಪಿ ಅಭ್ಯರ್ಥಿಗಳನ್ನ ಗೆದ್ಸ್ಕೊಂಡಿದ್ರ? ಯಾರು ಇವತ್ತು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ನಿಂತ್ಕೊಂಡು ಹೋಗಿರ್ತಕ್ಕಂಥವ್ರನ್ನೆಲ್ಲ ನೀವು ಯಾವ ರೀತಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕರ್ಕೊಂಡು ಇವತ್ತು ನಿಮ್ಮ ಪಾರ್ಟಿನ ಸಂಘಟನೆ ಮಾಡಿದ್ದೀರಾ ಎಲ್ಲ ಗೊತ್ತಿದೆ. ಅವರೆಲ್ಲ ಇವತ್ತು ಒಂದು ನಾಯಕತ್ವ ಕೊರತೆಯಿಂದ ಇವತ್ತು ಆ ಪಕ್ಷಕ್ಕೆ ಹೋಗಿದ್ರೆ ಇವತ್ತು ಮತ್ತೆ ವಾಪಸ್ ಅವನ್ನೆಲ್ಲ ಕರ್ಕೊಂಬಂದು ಒಗ್ಗೂಡಿಸಿ ಪಾರ್ಟಿನ ಸ್ಟ್ರೆಂತ್ ಮಾಡಿಕೊಂಡು ಮುಂದೆ ಬರ್ತಕ್ಕಂಥ ಚುನಾವಣೆ ಗ್ರಾಮ ಸಭೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಏನು ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಜೊತೆಗೆ ಕೇಂದ್ರದ ನಮ್ಮ ಎಐಸಿಸಿ ಕೊಟ್ಟಿರ್ತಕ್ಕಂಥ ಆ ಕಾರ್ಯಕ್ರಮಗಳಾಗ್ಬೋದು ಅಥವಾ ಮುಂದಿನ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಏನು ಸೌಲಭ್ಯಗಳನ್ನ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಅಂತೇಳಿ ಏನು ಪ್ರಣಾಳಿಕೆ ಕೊಟ್ಟಿದ್ದಾರೆ ಅವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋದರೆ ಖಂಡಿತ ಈ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹೋದರೆ ಈ ಭಾಗದಲ್ಲಿ ಬಿ ಜೆ ಪಿನ ತಿರ್ಸ್ಕೊತಕ್ಕಂಥ ಜನ ಭಾಳಷ್ಟು ಜನ ಇದ್ದಾರೆ, ಆದರೆ ಯಾರು ಮುಂದೆ ಬರ್ತಾ ಇಲ್ಲ. ಅವನ್ನೆಲ್ಲ ನಾವು ಹಳಬರನ್ನೆಲ್ಲ ಕರೆಸ್ಕೊಂಡು ಸಂಘಟನೆ ಮಾಡಿದ್ರೆ ಖಂಡಿತ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ನಮಗೆ ವಿಶ್ವಾಸ ಇದೆ. ಈಗ ಲೋಕಸಭೆಯಲ್ಲಿ ಲಕ್ಷ್ಮಣರಾಮಯ್ಯವರು ಸ್ಪರ್ಧೆ ಮಾಡಿದ್ದಾರೆ, ಲಕ್ಷ್ಮಣರಾಮಯ್ಯವರ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀವಿ ಸರ್? ಲಕ್ಷ್ಮಣರಾಮಯ್ಯವರು ಇವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಪಾರ್ಲಿಮೆಂಟಲ್ಲಿ ನಿಂತಿದ್ದಾರೆ. ಅವರ ಕುಟುಂಬ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆ ತಮಗೆ ಗೊತ್ತಿದೆ. ಅನೇಕ ಸಂಸ್ಥೆಗಳನ್ನು ಕಟ್ಟಿ ಅನೇಕ ಬಡವರಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯದ ದೃಷ್ಟಿಯಿಂದ MS ರಾಮಯ್ಯ ಹಾಸ್ಪಿಟಲ್ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಆ ಒಂದು ಇನ್ಸ್ಟಿಟ್ಯೂಟ್ ಮುಖಾಂತರ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಯಾವುದೇ ಒಂದು ವಿದ್ಯಾರ್ಥಿ ಬಡವರು ವಿದ್ಯಾರ್ಥಿಗಳಿಗೆ ಆ ಒಂದು ಅವಕಾಶ ಮಾಡಿಕೊಟ್ಟು ಇವತ್ತು ಹೆಸರುವನ್ನು ಮಾಡಿರ್ತಕ್ಕಂಥವ್ರು. ಅವರು ಹಣ ಮಾಡೋಕ್ಕೆ ಬಂದಿಲ್ಲ, ಇವತ್ತು ಸೀತಾರಾಮ್ ಸಾಹೇಬ್ರ ಮಗ ಲಕ್ಷ್ಮಣರಾಮಯ್ಯವರು ಸಮಾಜ ಸೇವೆ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ಅವರು ಕೂಡ ಯುವಕ ನಾಯಕರಾಗಿ ಈ ಒಂದು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯ ಜನರ ವಿಶ್ವಾಸವನ್ನು ಪಡೆದು ಸುಮಾರು 6-7 ತಿಂಗಳಿಂದ ಇಡೀ ಕ್ಷೇತ್ರವನ್ನು ಸುತ್ತಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಚುನಾವಣೆಯಲ್ಲಿ ನಿಲ್ಲಬೇಕು, ಗೆಲ್ಲಬೇಕು, ಮತ್ತು ಬಡವರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ರೈತಾಪಿ ಜನಗಳಿಗೆ, ವಿದ್ಯಾವಂತರಿಗೆ, ಮತ್ತು ಕೆಲಸ ನಿರುದ್ಯೋಗಿಗಳಿಗೆ ಇವರಿಗೆಲ್ಲ ನನ್ನ ಕೈಲಾದ ಸೇವೆ ಮಾಡಬೇಕು ಅಂತೇಳಿ ಮನೋಭಾವ ಇಟ್ಕೊಂಡು ಬಂದಿರತಕ್ಕಂಥ ಯುವಕರಿಗೆ, ಯುವ ನಾಯಕರಂಥ ಲಕ್ಷ್ಮಣರಾಮಯ್ಯವರಿಗೆ ಈ ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದ ಮಾಡ್ತಾರೆ, ಅವ್ರನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿ ಕಳಿಸ್ತಾರೆ. ಪಾರ್ಲಿಮೆಂಟಲ್ಲಿ ನಮಗೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯಗೆ ಬರ್ತಕ್ಕಂಥ ಏನೇನು ಸೌಲಭ್ಯಗಳು ಅದನ್ನೆಲ್ಲ ತಗೊಂಬಂದು ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ಇವತ್ತು ಅವ್ರ ಹಿಂದೆ ಜನ ಇದ್ದಾರೆ. ಹಾಗಾಗಿ ಅವರು ಈ ಭಾಗ ಈ ಬರೀ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಅಲ್ಲ, ಸೀತಾರಾಮ್ ಸಾಹೇಬರು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಜೊತೆಗೆ ಬೆಂಗಳೂರು ನಗರ ಜಿಲ್ಲೆ ಕೂಡ ಅವರು ಹೆಸರುವಾಸಿ ಮಾಡಿರ್ತಕ್ಕಂಥವ್ರು ಸೀತಾರಾಮ್ ಸಾಹೇಬರಿಗೂ. ಹಾಗಾಗಿ ಒಂದು ವಿಶಾಲವಾದಂಥ ಹೃದಯ ಇದೆ, ಅವರಿಗೆ ಮನೋಭಾವ ಇದೆ, ಸಹಾಯ ಮಾಡಬೇಕು ಅಂತ ಮನೋಭಾವ ಇದೆ. ಆದರೆ ಈಗಿರ್ತಕ್ಕಂಥ ಬಿ ಜೆ ಪಿ ಕ್ಯಾಂಡಿಡೇಟು ತಮಗೆ ಗೊತ್ತಿದೆ, ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಅವರು ಯಾವ ರೀತಿ ನಡ್ಕೊಂಡ್ರು ಶಾಸಕರಾಗಿ, ಮತ್ತೆ ಯಾವ ರೀತಿ ಕೈಕೊಟ್ಟು ಬಿ ಜೆ ಪಿಗೆ ಹೋದ್ರು, ಬಿ ಜೆ ಪಿ ಅಧಿಕಾರಕ್ಕೆ ಹೋಗಿ ಅವ್ರು ಮಿನಿಸ್ಟರ್ ಆದಮೇಲೆ ಯಾವೆಲ್ಲ ಭ್ರಷ್ಟಾಚಾರ ಅವ್ರ ಮೈ ಮೇಲೆ ಹೊತ್ಕೊಂಡಿದ್ದಾರೆ, ಆ ಭ್ರಷ್ಟಾಚಾರ ಹೊತ್ಕೊಂಡು ಇವತ್ತು ಚುನಾವಣೆಗೆ ಬಂದಿದ್ದಾರೆ. ಅವ್ರದೇ ಆದಂಥ ಬಿ ಜೆ ಪಿ ನಾಯಕರು ಹೇಳ್ತಾರೆ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಇದೇ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಅವರ ಬಿ ಜೆ ಪಿ ಮುಖಂಡರಿದ್ದಾರೆ, ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಕಾರ್ಪೊರೇಟರ್ಸು ಏನಿದ್ದಾರೆ ಅವರೆಲ್ಲ ಹೇಳಿದ್ರು, ತಾವೆಲ್ಲ ಕೇಳಿದ್ದೀರಾ, ನಾವು ನೋಡಿದ್ದೀವಿ ನಿಮ್ಮ ಮಾಧ್ಯಮ ಮುಖಾಂತರ. ನೀನೆಲ್ಲ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಅಭ್ಯರ್ಥಿ ಆಗ್ತಕ್ಕಂಥ ನಿನ್ನ ಯೋಗ್ಯತೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಹಾಡು ಮುಖಾಂತರ ಹೇಳ್ತಾರೆ. ಆ ವಾರ್ಡ್ನ ಎಲ್ಲರೂ ಕೇಳಿದ್ದೀರ ನೀವು, ಅದನ್ನು ನಮ್ಗೆ ಹೇಳಕ್ ಬರಲ್ಲ ಆ ಬಾಯಿನಲ್ಲಿ. ಏನು ಒಂದು ಹೆಣ್ಮಗು ಹಾಡನ್ನ ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಓ ನಲ್ಲ ನೀನಲ್ಲ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗೆ ಎಂ ಪಿ ಆಯ್ಕೆ ಅನಾಲಯಕ್ ನೀನು ಅನ್ನೋ ರೀತಿಯಲ್ಲಿ ಅವರೇ ಹೇಳ್ತಾ ಇದ್ದಾರೆ. ಅದೆಲ್ಲ ನಮ್ಗೆ ನೋಡಿದ್ದೀವಿ. ಏನು ಕಳೆದ ಬಾರಿ ಬಿ ಜೆ ಪಿಗೆ ಹೆಚ್ಚಿನ ಮತವನ್ನು ಕೊಡಿಸಿದೆ ಅಂತೇಳಿ ಇವತ್ತು ಬಿಂಬಿಸ್ತಾ ಇದ್ದಾರೆ, ವಿಶ್ವನಾಥ್ ಬಿಂಬಿದ್ದಾರೆ.
ಇವತ್ತಿನ ಚುನಾವಣೆಗೆ ನೀವು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಏನೆಲ್ಲ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಸುಧಾಕರ್ ಬಗ್ಗೆ ಮಾತಾಡಿದ್ರ, ಇವತ್ತು ತಿರ್ಗಾ ನೀವು ಸುಧಾಕರ್ ಬಗ್ಗೆನ ಹೇಳ್ತೀರಾ? ಸುಧಾಕರ್ಗೆ ಅರ್ಹತೆ ಇಲ್ಲ ಓಟ್ ತಗೊಳಕ್ಕೆ, ನಾವೇನಿದ್ರು ಮೋದಿ ಹೆಸರು ಹೇಳ್ತೀವಿ ಅಂತ ಹೇಳ್ತೀರ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು ಜನ ಗೋ ಬ್ಯಾಕ್ ಅಂತ ಹೇಳಿದ್ರೆಲ್ಲ ನೀವು ನೋಡಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ರಕ್ಷಾ ರಾಮಯ್ಯರ ಯುವ ನಾಯಕರು ಅವರಿಗೆ ಇದ್ದಂಥ ಕಾಳಜಿ ಇದೆ. ಈ ಒಂದು ಯುವ ಪೀಳಿಗೆಗೆ ಏನೆಲ್ಲ ಮಾಡಬೇಕು, ರೈತಾಪಿ ವರ್ಗದವ್ರಿಗೆ ಏನು ಮಾಡಬೇಕು, ಹಿಂದುಳಿದ ವರ್ಗದವ್ರಿಗೆ ಏನು ರೀತಿ ಸಹಾಯ ಮಾಡಬೇಕು, ಕೇಂದ್ರದಿಂದ ಹಣ ತಂದು ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ. ಹಾಗಾಗಿ ಜನ ಇವತ್ತು ರಕ್ಷಾರಾಮಯ್ಯನವರಿಗೆ ಓಟ್ ಕೊಡೋ ಮುಖಾಂತರ ಅವರ ಹಸ್ತದ ಗುರುತಿಗೆ ಕ್ರಮ ಸಂಖ್ಯೆ 3ಕ್ಕೆ ಓಟ್ ಕೊಡೋ ಮುಖಾಂತರ ಅವನ್ನ ಜೈಸಿಲನ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸ್ತಾರೆ ಅನ್ನೋದು ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಶ್ರೀಲಂಕಾದಿಂದ ಎಷ್ಟು ಲೀಡ್ ಬರ್ಬೋದು ಸರ್ ಕಾಂಗ್ರೆಸ್? ತಾವು ಸೇರ್ಪಡೆ ಆಗಿದ್ದೀರಿ ಈಗ. ಈ ಬಾರಿ ಯಲಂಕಾ ವಿಧಾನಸಭಾ ಕ್ಷೇತ್ರದಿಂದ ರಕ್ಷಾರಾಮಯ್ಯನವರ ಕುಟುಂಬಕ್ಕೆ ಆದಂಥ ತ್ಯಾಗ ಇದೆ. ಕಳೆದ ಬಾರಿಗೇನೋ ಅನಿವಾರ್ಯವಾಗಿ BJP ಲೀಡ್ ಗೆದ್ದಿತ್ತು, ಈ ಸಾರಿ ರಕ್ಷಾರಾಮಯ್ಯನವರಿಗೆ ಆದಂಥ ಕೊಡುಗೆ, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹೆಸರುಘಟ್ಟಕ್ಕಾಗ್ಬೋದು, ಯಲಂಕಕ್ಕಾಗ್ಬೋದು, ದಾಸನಪುರ ಹೋಬಳಿಗಾಗ್ಬೋದು, ಅವ್ರದೇ ಆದಂಥ ವೈಯಕ್ತಿಕವಾದ ಓಟಿದ್ದು ಇದೆ. ಅದ್ರ ಜೊತೆಯಲ್ಲಿ ಏನು ಇವತ್ತು ಡಾಕ್ಟರ್ ಸುಧಾಕರ್ ಅವರು ಗೌಡರು ಅಂತ ಹೇಳ್ಕೊಂಡು, ನಾನು ಗೌಡ, ನನಗೆ ಮತವನ್ನು ಕೊಡಿ, ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ, ಅದು ಈ ಸಾರಿ ವರ್ಕೌಟ್ ಆಗೋದಿಲ್ಲ. ಎಲ್ಲ ಜನಾಂಗದವ್ರನ್ನ ಜೊತೆಗೂಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ರಕ್ಷಾರಾಮಯ್ಯರ ರಕ್ತಗತಲ್ಲೇ ಹುಟ್ಟು ಬಂದಿದೆ. ಹಾಗಾಗಿ ಅತಿ ಹೆಚ್ಚು ಸುಮಾರು ಒಂದು 5,000-6,000 ಓಟ್ನ ಈ ಸಾರಿ ಯಲಂಕದಲ್ಲಿ BJP 5,000-6,000 ಓಟು ಯಲಂಕ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ತಗೊಂತೀವಿ ಅನ್ನೋ ವಿಶ್ವಾಸ ನಮಗಿದೆ. ಗೆಲ್ತಾರೆ.